ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಮೋಗ ನ್ಯೂಸ್. ನಾಂತನು ವಾರ್ತೆಗಳ ವಿವರ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಜಾರಿಯಿಂದಾಗಿ ಮಹಾನಗರ ಪಾಲಿಕೆಯ ಮೇಯರ್, ಉಪಮೇಯರ್ ಸೇರಿದಂತೆ ವಿವಿಧ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳ ಕೊಠಡಿಗಳಿಗೆ ಬೀಗ ಜಡಿಯಲಾಗಿದೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಜಾರಿಯಿಂದಾಗಿ ಮಹಾನಗರ ಪಾಲಿಕೆಯ ಮೇಯರ್, ಉಪಮೇಯರ್ ಸೇರಿದಂತೆ ವಿವಿಧ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳ ಕೊಠಡಿಗಳಿಗೆ ಬೀಗ ಜಡಿಯಲಾಗಿದೆ. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ನೀತಿ ಸಂಹಿತೆಯನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತಂದ ಪರಿಣಾಮವಾಗಿ ಪಾಲಿಕೆಯ ಸದಸ್ಯರುಗಳಿಗೆ ಪ್ರತ್ಯೇಕ ಕೊಠಡಿ ಇಲ್ಲದಿರುವುದರಿಂದ ಕೆಲಸದ ನೆಪ ಇಟ್ಟು ಪಾಲಿಕೆಗೆ ಆಗಮಿಸುವ ಸದಸ್ಯರುಗಳು ಟೀ ಅಂಗಡಿಗಳನ್ನೇ ಆಶ್ರಯಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮೇಯರ್ ಮತ್ತು ಉಪಮೇಯರ್ಗಳಿಗೆ ನೀಡಲಾಗಿದ್ದ ಕಾರುಗಳನ್ನು ಜಿಲ್ಲಾ ಚುನಾವಣಾ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡ ಪರಿಣಾಮವಾಗಿ ಮೇಯರ್ ಮತ್ತು ಉಪಮೇಯರ್ ಪಾಲಿಕೆ ಕಡೆ ತಿರುಗಿ ಸಹ ನೋಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಮೇಯರ್, ಉಪಮೇಯರ್, ವಿವಿಧ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳ ಕೊಠಡಿಗಳಲ್ಲಿ ಅಳವಡಿಸಲಾಗಿದ್ದ ನಾಮಫಲಕಗಳ ಮೇಲೆ ಚೀಟಿ ಅಂಟು ಹಾಕಿ ಹೆಸರುಗಳು ಕೂಡ ಕಾಣದಂತೆ ಮಾಡಲಾಗಿದೆ. ಚುನಾವಣಾ ಹಿನ್ನೆಲೆಯಲ್ಲಿ ತೆರಿಗೆ ಕಟ್ಟುವವರ ಸಂಖ್ಯೆ ಸಹ ಕಡಿಮೆಯಾಗಿದ್ದು ಒಟ್ಟಾರೆ ಮಹಾನಗರ ಪಾಲಿಕೆಯಲ್ಲಿ ಜನಪ್ರತಿನಿಧಿಗಳಿಗೆ ಪ್ರತ್ಯೇಕ ಕೊಠಡಿಯೂ ಇಲ್ಲ, ಕುಳಿತುಕೊಳ್ಳಲು ಸ್ಥಳಾವಕಾಶವಿಲ್ಲದಂತಾಗಿದೆ. ಪಾಲಿಕೆಯಲ್ಲಿ ಆಯುಕ್ತರು ಸೇರಿದಂತೆ ಅಧಿಕಾರಿಗಳ ಆಡಳಿತ ಮೇಲುಗೈ ಸಾಧಿಸದಂತಾಗಿದೆ. ಡಿಸೆಂಬರ್ 16ರವರೆಗೂ ಪಾಲಿಕೆಯಲ್ಲಿ ನೀತಿ ಸಂಹಿತೆ ಇರುವುದರಿಂದ ಜನಪ್ರತಿನಿಧಿಗಳಿಗೆ ಯಾವುದೇ ಕೆಲಸ ಕಾರ್ಯ ಆಗದೆ ತಟಸ್ಥ ಮನೋಭಾವ ಹೊಂದಬೇಕಾಗಿದೆ. ಕ್ಯಾಮ್ರಾಮನ್ ಅಂಜುನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಘ ಟಿವಿ, ತುಮಕೂರು. ಹೋರಾಟದ ಮೂಲಕ ಗುರುತಿಸಿಕೊಂಡಿರುವ ನನಗೆ ಮತ ನೀಡಬೇಕು ಅಂತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಆರ್ವಿ ಪುಟ್ಟಕಾಮಣ್ಣ ಮನವಿ ಮಾಡಿದ್ದಾರೆ. ಹೋರಾಟದ ಮೂಲಕ ಗುರುತಿಸಿಕೊಂಡಿರುವ ನನಗೆ ಮತ ನೀಡಬೇಕು ಅಂತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಆರ್ವಿ ಪುಟ್ಟಕಾಮಣ್ಣರವರು ಮನವಿ ಮಾಡಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಪುಟ್ಟಕಾಮಣ್ಣ, ಹಲವು ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಜಿಲ್ಲೆಯ ನೀರಾವರಿ ಮತ್ತು ರೈಲ್ವೆ ಯೋಜನೆಗಳ ಮಂಜೂರಾತಿ ಹಾಗೂ ಅನುಷ್ಠಾನಗೊಳಿಸಲು ನಿರಂತರವಾಗಿ ಹೋರಾಟ ಮಾಡಿದ್ದನ್ನು ನೆನಪಿಸಿಕೊಂಡರು. ತುಮಕೂರು ದಾವಣಗೆರೆ ರೈಲು ಮಾರ್ಗ ಮತ್ತು ಭದ್ರಾ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆ ಅಡಿಯಲ್ಲಿ ಸೇರ್ಪಡೆಗೊಂಡು ಅನುಷ್ಠಾನವಾಗುತ್ತಿದೆ ಎಂದರು. ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿರ್ತಕ್ಕಂತಹ ನಾನು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೇನೆ. ನಾನು ಈವರೆಗೆ ಜಿಲ್ಲೆಯಾದ್ಯಂತಲೂ ಕೂಡ ಪ್ರವಾಸ ಮಾಡಿ ಎಲ್ಲ ಪರಿಷತ್ ಸದಸ್ಯರನ್ನು ಭೇಟಿ ಮಾಡಿದ್ದೇನೆ. ಎಲ್ಲ ಅಂತ ಹೇಳಿದ್ರೆ ಒಂದು 50% ಮಾಡಿರ್ಬೋದು ಅಥವಾ 40% ಮಾಡಿರ್ಬೋದು, ಎಲ್ಲರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಚೆ ಮೂಲಕ ನಾನು ಎಲ್ಲ ಮತದಾರರನ್ನು ಕೂಡ ತಲುಪ್ತಾ ಇದ್ದೇನೆ. ಅಲ್ಲಿ ಎಲ್ಲ ವಿಚಾರಗಳು ಕೂಡ ತಮಗೆ ಮನದಟ್ಟಾಗಿದ್ದಾವೆ ಅಂತ ಹೇಳಿ ನಾನಾದರೂ ಕೂಡ ತಿಳ್ಕೊಂಡಿದ್ದೇನೆ. ಬಂಧುಗಳೇ, ನೀವು ಯಾಕೆ ನನಗೆ ಮತವನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ನಾನು ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದೊಂದು ಸಾಂವಿಧಾನಿಕ ಸಂಸ್ಥೆ, ಮೌಲ್ಯ ಆಧಾರಿತವಾದಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಏನಿದೆ ಈ ಒಂದು ಇದಕ್ಕೆ ವಿಚಾರ ಮಾಡಿ ವಿಚಾರವಂತರು ನಾವು ಮಾಡಿರ್ತಕ್ಕಂತಹ ಸರ್ವಿಸ್ ಏನಿದೆ, ಸಾಹಿತ್ಯಾತ್ಮಕ ಚಟುವಟಿಕೆಗಳೇನಿದ್ದಾವೆ, ಸಾಮಾಜಿಕ ಕಾರ್ಯಗಳು ಏನಿದ್ದಾವೆ ಅಥವಾ ಸೇವಾ ಇರಿತನ ಏನಿದೆ ಅದನ್ನು ನೋಡಿ ತಾವು ಮತವನ್ನು ಚಲಾಯಿಸಬೇಕು ಅಂಥೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಾನು ವೃತ್ತಿಯಲ್ಲಿ ಶಿಕ್ಷಕ, ಪ್ರವೃತ್ತಿಯಲ್ಲಿ ಸಂಘಟಕನಾಗಿ ಕೆಲವು ಸಂಘ ಸಂಸ್ಥೆಗಳನ್ನು ಕಟ್ಟಿ ಅದರಡಿಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ನಾನು ಮಾಡಿದ್ದೇನೆ. ಬಂಧುಗಳೇ, ಶಿಕ್ಷಕರ ಸಂಘಟನೆಯಲ್ಲಿ ಇದ್ದುಕೊಂಡು ನಾವು ಶಿಕ್ಷಕರ ಬೇಡಿಕೆಗಳಿಗೆ ಸ್ಪಂದನ ಕೊಟ್ಟಿದ್ದೇನೆ. ಬಹುಮುಖ್ಯವಾಗಿ ನಮಗೆ ಗ್ರೇಡ್ ಅನುದಾನಿತ ಶಾಲಾ ಕಾಲೇಜು ಶಿಕ್ಷಕರಿಗೆ ಗ್ರೇಡ್ 1 ಬಡ್ತಿ ಇರಲಿಲ್ಲ, 15 ವರ್ಷದ ಬಡ್ತಿ ಇರಲಿಲ್ಲ. ಆ ಬಡ್ತಿ ಆಗಲಿಕ್ಕೆ ನಾನು ಕಾರಣೀಭೂತನಾಗಿದ್ದೇನೆ. ಜೊತೆಗೆ ಈ ನಮ್ಮ ಪೇ ಅನಾಮಲಿ, ವೃತ್ತಿಯಲ್ಲಿ ಶಿಕ್ಷಕನಾಗಿದ್ದು ಪ್ರವೃತ್ತಿಯಲ್ಲಿ ಸಂಘಟಕರಾಗಿ 4 ದಶಕಗಳಿಂದ ಹೋರಾಟದಲ್ಲಿ ತೊಡಗಿಸಿಕೊಂಡು ಶಿಕ್ಷಕರ ಸಮಸ್ಯೆಗಳನ್ನು ಈಡೇರಿಸಿದ್ದಾಗಿ ಹೇಳಿದರು. ಇದೇ ತಿಂಗಳ 21ರಂದು ನಡೆಯುವ ಕಸಾಪ ಚುನಾವಣೆಯಲ್ಲಿ ತಮಗೆ ಮತ ನೀಡಬೇಕು ಅಂತ ಪುಟ್ಟಕಾಮಣ್ಣ ಮನವಿ ಮಾಡಿದ್ದಾರೆ. ಬಂಧುಗಳೇ, ಈಗ ಬರುವ 21ನೇ ತಾರೀಕು ನಡೆಯುವಂಥ ಜಿಲ್ಲಾ
ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನ ಮತ್ತು ರಾಜ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ನಡೆಯುವ ಚುನಾವಣೆಗಳಲ್ಲಿ ತುಮಕೂರು ಜಿಲ್ಲೆಯಿಂದ ಶ್ರೀ ಆರ್ ವಿ ಪುಟ್ಟಕಾಮಯ್ಯನವರು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿ ಸ್ಪರ್ಧಿಸಿದ್ದಾರೆ ಅವರಿಗೆ ನಾವು ಅಖಂಡವಾದಂಥ ಬೆಂಬಲವನ್ನು ಕೊಡೋ ಅವಶ್ಯಕತೆ ಇದೆ ಅಂತೇಳಿ ನಾನು ತಮ್ಮಲ್ಲಿ ಮನವರಿಕೆ ಮಾಡೋಕ್ಕೆ ಅಪೇಕ್ಷೆ ಪಡ್ತೇನೆ ಅವರು ಒಂದು ರೀತಿಯ ಒಂದು ಚಲನಶೀಲ ವ್ಯಕ್ತಿ ಅವರು ಕೇವಲ ಸಾಹಿತ್ಯ ಸೇವೆನ ಎಷ್ಟು ಸಕ್ರಿಯವಾಗಿ ಮಾಡಿದ್ದಾರೆ ಅಂದರೆ ನಮ್ಮ ಕನ್ನಡ ಅನ್ನುವಂಥದ್ದು ಕೇವಲ ಪುಸ್ತಕ ಬರೆಯೋರ ಅಥವಾ ಗ್ರಂಥಸ್ಥವಾದಂಥ ಚಟುವಟಿಕೆ ಕಾರ್ಯ ಅಷ್ಟೇ ಅಲ್ಲ ಕನ್ನಡ ಸಾಹಿತ್ಯದ ಸೇವೆ ಅಂದರೆ ಇವರ ಒಂದು ಕಾರ್ಯವಿಧಾನ ಏನಂದರೆ ಜನರ ಬದುಕಿಗೆ ಹತ್ರವಾದಂಥ ಕೆಲವು ಕಾರ್ಯಚಟುವಟಿಕೆಗಳನ್ನು ಮತ್ತು ಗಾಂಧಿ ಪ್ರಣೀತವಾದಂಥ ಒಂದು ಗ್ರಾಮ ಸ್ವರಾಜ್ಯ ಕಲ್ಪನೆಯಲ್ಲಿ ಒಂದು ಆರ್ಥಿಕ ಚಿಂತನೆಗಳನ್ನು ಜನರ ಜೀವನ ಮತ್ತು ಜನರ ಭಾಷೆ ಪುಟ್ಟಕಾಮಣ್ಣರವರು ಹೋರಾಟದ ಮೂಲಕ ಎಲ್ಲರ ಗಮನ ಸೆಳೆದಿರುವುದರಿಂದ ಅವರಿಗೆ ಮತದಾರರು ಮತ ನೀಡಿ ಗೆಲ್ಲಿಸಬೇಕು ಅಂತ ನಿವೃತ್ತ ಅಧಿಕಾರಿ ಭಕ್ತರಾಮೇಗೌಡರವರು ಮನವಿ ಮಾಡಿದರು ಕ್ಯಾಮ್ರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್ ಅಮುಖ ಟಿವಿ ತುಮಕೂರು ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಶೈಲಾ ನಾಗರಾಜುರವರಿಗೆ ಜಿಲ್ಲಾ ಲೇಖಕಿಯರ ಸಂಘವು ಬೆಂಬಲ ವ್ಯಕ್ತಪಡಿಸಿದೆ ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಶೈಲಾ ನಾಗರಾಜುರವರಿಗೆ ಜಿಲ್ಲಾ ಲೇಖಕಿಯರ ಸಂಘವು ಬೆಂಬಲ ವ್ಯಕ್ತಪಡಿಸಿದೆ ಅಧ್ಯಕ್ಷೆ ಜಿ ಮಲ್ಲಿಕಾ ಬಸವರಾಜರವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಶೈಲಾ ನಾಗರಾಜರವರು ಉತ್ತಮ ಸಂಘಟಕಿ ಸಾಹಿತಿ ಹಾಗೂ ಹೋರಾಟಗಾರ್ತಿಯಾಗಿ 30 ವರ್ಷದಿಂದಲೂ ಸಾಹಿತ್ಯ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿದರು 20ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿರುತ್ತಾರೆ ಇವರಿಗೆ ವಿವಿಧ ಪ್ರಶಸ್ತಿಗಳು ಲಭ್ಯವಾಗಿವೆ ಎಂದರು 2021ರಂದು ಸಾಹಿತ್ಯ ಪರಿಷತ್ತಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ನಡೆಯಲಿದೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಧ್ಯಕ್ಷರಾಗಿ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ನಮ್ಮ ಲೇಖಕಿಯರ ಸಂಘದ ಮಾಜಿ ಅಧ್ಯಕ್ಷರು ಸದಸ್ಯರೂ ಆಗಿರುವಂತಹ ಡಾಕ್ಟರ್ ಬಿ ಸಿ ಶೈಲಾ ನಾಗರಾಜ್ ಅವರು ಸ್ಪರ್ಧಿಸ್ತಿರ್ತಾರೆ ನಾವು ಲೇಖಕಿಯರ ಸಂಘದಿಂದ ಅವರನ್ನು ಬೆಂಬಲಿಸ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ನಾವು ಈ ಪ್ರೆಸ್ ಮೀಟನ್ನು ಕರೆದಿದ್ದೀವಿ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದಲ್ಲಿ ದಯಮಾಡಿ ಕೇಳಬಹುದು ಹಣ ಜಾತಿ ಪ್ರಭಾವ ಬೀರುತ್ತಿರುವ ಈ ಚುನಾವಣೆಯಲ್ಲಿ ಶೈಲಾ ನಾಗರಾಜರವರು ಕನ್ನಡದ ಮನಸ್ಸು ಕಟ್ಟುವ ಕೆಲಸವನ್ನು ಮಾಡುತ್ತಿದ್ದು ಇವರಿಗೆ ಮತ ನೀಡಿ ಗೆಲ್ಲಿಸಬೇಕು ಅಂತ ಮಲ್ಲಿಕಾ ಬಸವರಾಜ್ ಮನವಿ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಜಿಲ್ಲಾ ಕಸಾಪ ಅಧ್ಯಕ್ಷೆ ಬಹರಾಮ ಕುಮಾರಿ ಸುಗುಣಾದೇವಿ ಸುನಂದಮ್ಮ ಇಂದಿರಾ ಮಮತಾ ಡಾಕ್ಟರ್ ಅರುಂಧತಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಕ್ಯಾಮ್ರಾಮನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮ್ಮಗು ಟಿವಿ ತುಮಕೂರು ಇದೇ ತಿಂಗಳ 19ನೇ ತಾರೀಕು ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷದಿಂದ ಜನಸ್ವರಾಜ್ ಯಾತ್ರೆ ನಡೆಯಲಿದ್ದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ತಂಡ ಆಗಮಿಸಲಿದೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ನಂದೀಶ್ ಮಾಜಿ ಶಾಸಕ ಸುರೇಶ್ ಗೌಡ ಪ್ರಧಾನ ಕಾರ್ಯದರ್ಶಿ ಹೆಬ್ಬಾಕ ರವಿ ವೈಎಚ್ ಹುಚ್ಚಯ್ಯ ರಾಜೇಶ್ ಗೌಡರು ಮಾಧ್ಯಮ ಪ್ರಮುಖ ಶಿವಕುಮಾರ್ ಕೆಟಿ ಸೇರಿದಂತೆ ಅನೇಕರು ಈ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಉಪಾಧ್ಯಕ್ಷ ನಂದೀಶ್ ಸ್ಥಳೀಯ ಎಂಎಲ್ಸಿ ಚುನಾವಣೆ ಹತ್ತಿರವಾಗಿದ್ದು ಈ ಕುರಿತು ಜಿಲ್ಲೆಯ ಗ್ರಾಮ ಪಂಚಾಯಿತಿ ಸದಸ್ಯರ ಜೊತೆ ನನ್ನ ಸ್ವರಾಜ್ಯ ಯಾತ್ರೆ ಮಾಡಲು ಇದೇ ತಿಂಗಳ 19ನೇ ತಾರೀಕು ಜಿಲ್ಲೆಯ ಗಾಜಿನ ಮನೆಯಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದೆ ಪ್ರಮುಖವಾಗಿ ಈ ಯಾತ್ರೆಗೆ ಜಿಲ್ಲೆಯ ನಾಯಕರುಗಳು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಿವೈ ವಿಜೇಂದ್ರ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ಸೇರಿದಂತೆ ಅನೇಕ ರಾಜ್ಯ ಮಟ್ಟದ ನಾಯಕರುಗಳು ಆಗಮಿಸಲಿದ್ದಾರೆ ಕರ್ನಾಟಕ ರಾಜ್ಯದ ಬಿಜೆಪಿ 4 ಯಾತ್ರೆಗಳನ್ನು ಹಮ್ಮಿಕೊಂಡಿದೆ ಅದರಲ್ಲಿ ತುಮಕೂರಿಗೆ ಮಾನ್ಯ ಜಗದೀಶ್ ಶೆಟ್ಟರ್ ನೇತೃತ್ವದ ಯಾತ್ರೆ ತುಮಕೂರಿಗೆ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆಗುತ್ತೆ ಯಾತ್ರೆಯ ಉದ್ದೇಶ ಮುಂದಿನ ತಿಂಗಳು 10ನೇ ತಾರೀಕಿನ ನಡೀತಾ ಇದೆ ವಿಧಾನ ಪರಿಷತ್ತಿನ ಚುನಾವಣೆ ಅದರ ಸಲುವಾಗಿ ಈ ಯಾತ್ರೆ ನಡೀತಾ ಇದೆ ಜಿಲ್ಲೆಯಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ನೇರ ಕಾರ್ಯಕರ್ತರು ಮತ್ತು ಬಿ ಜೆ ಪಿಯ ಅಭಿಮಾನಿಗಳೇನು ಗೆದ್ದಿದ್ದಾರೆ ಸುಮಾರು 2,000 ಸಂಖ್ಯೆಯಲ್ಲಿ ಗೆದ್ದಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ 5,500 ಸದಸ್ಯರ ಪೈಕಿ 2,000ದಷ್ಟು ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಗೆದ್ದಿದ್ದಾರೆ ಅವರನ್ನು ಭೇಟಿ ಮಾಡಿ ಅವರನ್ನು ಮತಯಾಚನೆ ಮೂಲಕ ಚುನಾವಣಾ ಪ್ರಚಾರವನ್ನು ಶುರು ಮಾಡಲಿಕ್ಕೆ ಅವತ್ತು ಬರ್ತಾಯಿದ್ದಾರೆ ಜಗದೀಶ್ ಶೆಟ್ಟರ್ ಅವರ ಜೊತೆಯಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳವರು ಎ ನಾರಾಯಣಸ್ವಾಮಿ ಕೇಂದ್ರದ ಸಚಿವರು ಹಾಗೆ
ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇನ್ನು ಇದೇ ಸಂದರ್ಭದಲ್ಲಿ ಅಮೋಕ್ ಟಿವಿಯೊಂದಿಗೆ ಮಾತನಾಡಿದ ಹೆಬ್ಬಾಕರ್ ರವಿ, ಜಿಲ್ಲಾಧ್ಯಕ್ಷ ಸ್ಥಾನ ವರಿಷ್ಠರು ತೀರ್ಮಾನ ಮಾಡುತ್ತಾರೆ, ಚುನಾವಣೆ ಮುಗಿದಾದ ಮೇಲೆ ಇದು ನಿರ್ಧಾರ ಆಗುತ್ತದೆ, ನನಗೆ ಜವಾಬ್ದಾರಿ ಕೊಟ್ಟರೆ ನಿಭಾಯಿಸಲು ಸಿದ್ಧ ಎಂದು ತಿಳಿಸಿದರು. ಸರ್ಕಾರದಿಂದ ಅನುಮತಿ ಪಡೆದ ಜಗದೀಶ್ ಶೆಟ್ಟರ್ ಅವರು, ಎ ನಾರಾಯಣ ಸ್ವಾಮಿ ಅವರು, ಅಶ್ವಥ್ ನಾರಾಯಣ ಅವರು, ಗೋಪಾಲಯ್ಯ ಅವರು, ಮಾಧುಸ್ವಾಮಿ ಅವರು, ನಾಗೇಶ್ ಅವರು ಸಚಿವರು ಇರ್ತಾರೆ, ಸುಧಾಕರ್ ಅವರು ಬರ್ತಾರೆ, ಮತ್ತು ರಾಜ್ಯ ಉಪಾಧ್ಯಕ್ಷದ ಬಿ ವೈ ವಿಜಯೇಂದ್ರ ಅವರು ಮತ್ತು ರಾಜೇಂದ್ರ ಅವರು. ಎಷ್ಟು ಜನ ನಾಳೆ ಸಂಜೆ ಆಗ್ಬೋದು ಹೇಳ್ತದೆ. ಇವಾಗ ಉಜ್ಜಯನ್ ಅವರು, ಮತ್ತು ರಾಜೇಶ್ ಗೌಡರು, ಡಾಕ್ಟರ್ ಉಡಿ ನಾಯ್ಕರು, ಮಲ್ಲಿಕಾ ಉಡಿ ನಾಯ್ಕರ್ ಅವರು, ಇನ್ನೂ ಅನೇಕ ಇದ್ದಾರೆ. ಸೊ ನಾಳೆ ಸಂಜೆ ಒಳಗೆ ಭೇಟಿ ಆಗುತ್ತೆ. ಇದೆಲ್ಲರ ಒಂದು ನಿರ್ಧಾರ ಅಂದರೆ, ಒಂದು ಮಾತುಕತೆ ಏನಂದರೆ, ಇವು ಏನು ಹೆಬ್ಬಾಕರ್ ಜಿಲ್ಲಾಧ್ಯಕ್ಷ ಸ್ಥಾನ ಕೊಡ್ಬೋದು, ಯಾಕೆ ಈ ಥರ ಕೊಡದಿದ್ರೆ ಕೊಡ್ತಾರೆ, ಅದು ಸಂಘಟನೆ ನಿರ್ಧಾರ ಮಾಡುತ್ತೆ. ಅದೇ ಸಂಘಟನೆ ನಿರ್ಧಾರ ಮಾಡಿ ಕೊಡುತ್ತೆ, ಇಲ್ಲ ಅಂತ ಹೇಳಿಲ್ವಲ್ಲ. ಸಮಯ ಬೇಕು, ಬರೀ ಚುನಾವಣೆ ಇರೋದ್ರಿಂದ ಸಂಘಟನೆ ತುಂಬ ಸಮಯ ಸೇರಿಲ್ಲ. ಸಿಗ್ಬೋದೇನೋ, ಅಲ್ಲ ಈಗ ಪಟ್ಟ ತಗೊಳ್ಳೋದು ರೆಡಿ ಇದೆ, ಇಲ್ಲ ಜವಾಬ್ದಾರಿ ಕೊಟ್ಟು ತಗೊಳ್ಳಬೇಕು, ಕೊಡ್ಬೋದೇನೋ. ಈಗ ಕಾರ್ಯಕರ್ತರಿಗೆ ನೀವು ಹೇಳೋದಂದ್ರೆ ಇಲ್ಲ, ಚುನಾವಣೆ. ಕ್ಯಾಮರಾಮನ್ ಚೇತನ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಟೋಲ್ ಫ್ರೀ ಸಂಖ್ಯೆ 1800-425-9090 ಅಥವಾ 0800-222-111-730ಗೆ ಕರೆ ಮಾಡಿ ಉಚಿತ ಕಾನೂನು ಸಲಹೆ ಪಡೆಯಬಹುದಾಗಿದೆ ಅಂತ ಹಿರಿಯ ಸಿವಿಲ್ ನ್ಯಾಯಾಧೀಶ ವೆಂಕಟೇಶಪ್ಪ ಹುಳಿಯಾರಿನಲ್ಲಿ ತಿಳಿಸಿದರು. ಹುಳಿಯಾರು ಸಮೀಪದ ವಯಸ್ಪಾಳದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಆರ್ಥಿಕವಾಗಿ ಹಿಂದುಳಿದವರ ನೆರವಿಗಾಗಿ ವಾರ್ಷಿಕ 3 ಲಕ್ಷ ರೂಪಾಯಿಗಿಂತ ಕಡಿಮೆ ಆದಾಯವುಳ್ಳ ಎಲ್ಲ ವರ್ಗದ ಜಾತಿಯ ಜನರಿಗೆ ಉಚಿತ ಕಾನೂನು ನೆರವಿನ ಯೋಜನೆ ಇದೆ. ಜನಸಾಮಾನ್ಯರು ಇದರ ಪ್ರಯೋಜನ ಪಡೆದುಕೊಳ್ಳಬಹುದು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರವು ಜನಸಾಮಾನ್ಯರಿಗೆ ಕಾನೂನು ಮಾಹಿತಿ ಪುಸ್ತಕ ಪ್ರಕಟಿಸಿದೆ. ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟಕ್ಕೆ ಇದು ಲಭ್ಯವಿದೆ. ಪ್ರತಿಯೊಬ್ಬರು ಇದನ್ನು ಖರೀದಿಸಿ ಕಾನೂನಿನ ಸಂಕ್ಷಿಪ್ತ ಜ್ಞಾನ ಪಡೆದುಕೊಂಡು ಇತರರಿಗೂ ತಿಳಿಸಬೇಕು ಎಂದರು. ವಾರ್ಷಿಕ ಆದಾಯ 3 ಲಕ್ಷ ರೂಪಾಯಿಗಿಂತ ಕಡಿಮೆ ಇದೆ, ಅದು ಸಿವಿಲ್ ಕೇಸ್. ಸಿವಿಲ್ ಕೇಸ್ಗೆ ಇನ್ಕಮ್ ಆದರೂ ಕೊಡ್ತೀವಿ, ಸಿವಿಲ್ ಕೇಸ್ ಅಲ್ಲೇ ಕ್ರಿಮಿನಲ್ ಕೇಸ್ ಅಲ್ಲಿ ಕೊಡ್ತೀವಿ. ನೀವು ಏನೇ ಇರಲಿ ಕೊಡ್ತೀವಿ. ಈಗ ಜಮ್ಮು ಕಾಶ್ಮೀರದವರು ನಮ್ಮಲ್ಲಿ ಯಾರೋ ಏನೋ ಅಂತ ಮಾಡ್ತಾರೆ. ಬಾಲ್ಯ ವಿವಾಹಗಳಿಂದ ದುಷ್ಪರಿಣಾಮಗಳೇ ಹೆಚ್ಚಿದ್ದು ಪಾಲಕರು, ಸಮಾಜ ಈ ಬಗ್ಗೆ ಅಗತ್ಯ ತಿಳುವಳಿಕೆಯನ್ನು ಗ್ರಾಮೀಣ ಪ್ರದೇಶದಲ್ಲಿ ಮೂಡಿಸಬೇಕಾಗಿದೆ. ಬಾಲ್ಯ ವಿವಾಹ ಮಾಡುವುದು ಕಾನೂನು ರೀತಿಯಲ್ಲಿ ನಿಷೇಧಿಸಿದೆ. ಅಂತಹ ವಿವಾಹದಲ್ಲಿ ಭಾಗವಹಿಸುವವರು, ಮದುವೆ ಮಾಡುವವರಿಗೆ ಕಠಿಣ ಶಿಕ್ಷೆ ನೀಡಲಾಗ್ತಾ ಇದೆ. ಮಕ್ಕಳು ತಮ್ಮ ಬಾಲ್ಯವನ್ನು ಅನುಭವಿಸಲು ಬಿಡಬೇಕು ಎಂದರಲ್ಲದೆ ಲೋಕ ಅದಾಲತ್ ಮೂಲಕ ರಾಜ್ಯ ಸಂಧಾನಕ್ಕೆ ಇತ್ಯರ್ಥ ಮಾಡಿಕೊಳ್ಳಲು ಅವಕಾಶವಿದೆ ಅಂತ ತಿಳಿಸಿದರು. ನಮ್ಮಲ್ಲಿ ಬಂದರೆ ಸಿಡಿಪಿಒ ಜೀವಹನ್ನಪ್ಪ, ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಮಂಜುನಾಥ್, ವಕೀಲರಾದ ಬಿ ಕೆ ಸದಾಶಿವು, ಕೆಆರ್ ಚನ್ನಬಸವಯ್ಯ, ಹನುಮಂತಯ್ಯ, ಎಂಎಸ್ ಶಂಕರಲಿಂಗಪ್ಪ, ಕೆಎಂ ರಾಜಶೇಖರ್, ಕೆಎಂ ಷಡಾಕ್ಷರಿ, ಕೆಸಿ ವಿಶ್ವನಾಥ್, ಕೆಜಿ ಚನ್ನಬಸಯ್ಯ ಹಾಗೂ ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಿರಣ್ ಕುಮಾರ್, ಅಮುಗ್ ಟಿವಿ, ಹುಳಿಯಾರು. ಕೆಲವು ದಿನಗಳಿಂದ ನಿರಂತರವಾಗಿ ಬೀಳ್ತಾ ಇರುವ ಮಳೆಯಿಂದಾಗಿ ರಸ್ತೆಯ ಒಂದು ಭಾಗ ಕುಸಿದ ಪರಿಣಾಮ ಪಡಿತರ ರಾಗಿ ಹಾಗೂ ಅಕ್ಕಿಯನ್ನು ತುಂಬಿಕೊಂಡು ಹೋಗುತ್ತಿದ್ದ ಲಾರಿ ಬಿದ್ದಿರುವ ಘಟನೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಕೆರೆ ಭಾಗದ ಬಳಿಯಲ್ಲಿ ನಡೆದಿದೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ದಿನಸಿ ಉಗ್ರಹಣದಿಂದ ಹಂದನಕೆರೆ ಹೋಬಳಿ ಬರಗೂರು ಸಮೀಪದ ಟಿ ತಾಂಡಿಯ ನ್ಯಾಯಬೆಲೆ ಅಂಗಡಿಗೆ ರಾಗಿ ಹಾಗೂ ಅಕ್ಕಿಯನ್ನು ಹೊತ್ತೊಯ್ಯುತ್ತಿದ್ದ ಲಾರಿಯೊಂದು ನ್ಯಾಯಬೆಲೆ ಅಂಗಡಿಗೂ ತಲುಪುವ ಮುಂಚೆಯೇ 2 ಕಿಲೋಮೀಟರ್ ಅಂತರದಲ್ಲಿ ರಸ್ತೆಯ ಒಂದು ಭಾಗ ಕುಸಿದ ಕಾರಣ ಲಾರಿ ಪಲ್ಟಿ ಹೊಡೆದಿದೆ. ಇದರಿಂದ ಪಡಿತರವೆಲ್ಲ ಚೀಲಗಳು ಚೆಲ್ಲಿದ್ದು ಲಾರಿಯಲ್ಲಿ ಕುಳಿತಿದ್ದ ಹಮಾಲಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಯಾವುದೇ ಪ್ರಾಣಾಪಾಯವಾಗಿಲ್ಲ ಅಂತ ತಿಳಿದು ಬಂದಿದೆ. ಚಿದಾನಂದ್, ಅಮುಕ್ ಟಿವಿ, ಚಿಕ್ಕನಾಯಕನಹಳ್ಳಿ.
ಕಾರ್ಮಿಕರಿಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳು ಪಡೆಯುವ ಸಲುವಾಗಿ ಕಾರ್ಮಿಕರಿಗೆ ಗುರುತಿನ ಚೀಟಿ ನಿಗದಿ ಮಾಡಲಾಗಿದೆ. ಆದರೆ ಚಿಂತಾಮಣಿಯಲ್ಲಿ ಸೈಬರ್ ಸೆಂಟರ್ಗಳು ಕಾರ್ಮಿಕರ ಕಾರ್ಡ್ ಮಾಡಿಕೊಡುವ ನೆಪದಲ್ಲಿ ಹಣ ವಸೂಲಿಗೆ ಇಳಿದಿವೆ. ಈ ಕುರಿತಾದೊಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ಕಾರ್ಮಿಕರು ಗುರುತಿನ ಚೀಟಿ ಮಾಡಿಸಲು ಹೋದರೆ ಸೈಬರ್ ಕೇಂದ್ರಗಳಲ್ಲಿ 800ರಿಂದ 1000ರವರೆಗೂ ವಸೂಲಿ ಮಾಡುತ್ತಿರುವುದು ನಗರದ ಕೆಲ ಸೈಬರ್ಗಳಲ್ಲಿ ಕಂಡುಬಂದಿದೆ. ನಗರದ ಟ್ಯಾಂಕ್ ಬಂಡೆ ರಸ್ತೆಯ ಫಿಲ್ಟರ್ ಬೆಡ್ ವೃತ್ತದಲ್ಲಿರುವ ಸೈಬರ್ ಮಾಲೀಕರು 800 ಪಡೆದರೆ ರಾಯಲ್ ಸರ್ಕಲ್ನಲ್ಲಿರುವ ಕನ್ನಡ ಕಾರ್ಮಿಕರ ಸಂಘದ ಕೇಂದ್ರದಲ್ಲಿ 1000ರವರೆಗೂ ವಸೂಲಿ ಮಾಡುತ್ತಿದ್ದಾರೆ. ಇನ್ನು ಕಾರ್ಮಿಕ ಕಾರ್ಡ್ಗಳನ್ನು ಕಾರ್ಮಿಕ ಇಲಾಖೆಯವರೇ ಉಚಿತವಾಗಿ ಮಾಡಿಕೊಡಬೇಕು. ಆದರೆ ಇಲಾಖೆಯವರು ಕಾರ್ಡ್ ಮಾಡದೆ ಸೈಬರ್ಗಳ ಸುಪ್ಪತ್ತಿಗೆ ನೀಡಿರುವುದು ಕಾರ್ಮಿಕರಿಗೆ ಇಲಾಖೆಯಿಂದಲೇ ಕಾರ್ಮಿಕರಿಗೆ ಅನ್ಯಾಯ ಮಾಡಿದಂತಾಗಿದೆ. ಇಷ್ಟೆಲ್ಲ ಅನ್ಯಾಯಗಳು ಆಗುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಳ್ಳದೇ ಇರೋದು ಬೇಸರದ ಸಂಗತಿಯಾಗಿದೆ. ಈ ಕುರಿತು ಕಾರ್ಮಿಕ ಇಲಾಖೆ ಅಧಿಕಾರಿ ಕಲಾವಾಣಿ ಅವರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿ ಕಾರ್ಮಿಕ ಗುರುತಿನ ಚೀಟಿ ಮಾಡಲು ಶುಲ್ಕ ಎಷ್ಟು ಕಟ್ಟಬೇಕು ಅಂತ ಕೇಳಿದಾಗ ಕಾರ್ಮಿಕರ ಗುರುತಿನ ಚೀಟಿ ಉಚಿತವಾಗಿಯೇ ಮಾಡಲಾಗುವುದು ಎಂದರು. ಇಲ್ಲ, ಕಾರ್ಮಿಕರೇ ತಮ್ಮ ಮೊಬೈಲ್ನಲ್ಲಿ ಲಾಗಿನ್ ಮಾಡಿಕೊಳ್ಳಬಹುದು ಎಂದ ಅವರು, ಸೈಬರ್ ಕೇಂದ್ರಗಳಲ್ಲಿ ಕಾರ್ಮಿಕರ ಗುರುತಿನ ಚೀಟಿ ಮಾಡಲು 1000ರೂಪಾಯಿ ಲೂಟಿ ಮಾಡುತ್ತಿರುವ ಬಗ್ಗೆ ಪ್ರಶ್ನೆ ಮಾಡಿದಾಗ ಯಾವುದೇ ಉತ್ತರ ನೀಡದೆ ಕಚೇರಿ ಬಳಿ ಬನ್ನಿ ಮಾತನಾಡೋಣ ಅಂತ ದೂರವಾಣಿ ಕರೆ ಕಡಿತಗೊಳಿಸುತ್ತಾರೆ. ಆಧಾರ್ ಕಾರ್ಡ್ ಒಂದು ಜೆರಾಕ್ಸು, ರೇಷನ್ ಕಾರ್ಡ್ ಒಂದು ಜೆರಾಕ್ಸು, ಮತ್ತು ವೋಟರ್ ಕಾರ್ಡ್ ಒಂದು ಜೆರಾಕ್ಸ್ ತಂದುಕೊಡಿ. ಒಂದು ಫೋಟೋ ಬೇಕು. ಎಷ್ಟಾಗುತ್ತೆ ಸರ್? 600 600 ಮತ್ತು ಕಾರ್ಡ್ ಅಪ್ರೂವಲ್ ಆದಮೇಲೆ 200 ಕೊಡಬೇಕು. 3 ವರ್ಷಕ್ಕೆ ಟೋಟಲ್ ಎಷ್ಟಾಗುತ್ತೆ? 800 ರೂಪಾಯಿ ಆಗುತ್ತೆ ಅಷ್ಟೇ. 3 ವರ್ಷಕ್ಕೆ ಯಾವಾಗ ಬನ್ನಿ ಮಾಡಿಕೊಡ್ತೇನೆ ಯಾವಾಗ. ಮತ್ತೆ ನೀವು ಕೆಲಸ ಮಾಡ್ತಾರ ಬಿಲ್ಡಿಂಗ್ ಓನರ್ ಇಲ್ಲ ನಿಮ್ಮ ಮೇಸ್ತ್ರಿನೋ? ಮೇಸ್ತ್ರಿ. ಅವ್ರ ಹೆಸರು ಫೋನ್ ನಂಬರ್ ಬೇಕು. ಹೆಸರು ಫೋನ್ ನಂಬರ್ ಯಾರ್ದಾನ ಆಗ್ಬೋದು ನಿಮ್ಮ ಜೊತೆಲಿ ಕೆಲಸ ಮಾಡೋರು ಹೇಳ್ತಾರೆ ಯಾರನ್ನ ಹಂಗಾಗಿ ಮಾಡ್ಕೊಡ್ತೇವೆ. ಅಂದರೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳೇ ಸೈಬರ್ ಮಾಲೀಕರ ಬಳಿ ಶಾಮೀಲಾಗಿದ್ದಾರೆ ಅಂತ ಹಲವು ಕಾರ್ಮಿಕರು ಆರೋಪಿಸಿದ್ದಾರೆ. ವೆಂಕಟಾಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ಗೌರಿಬಿದನೂರಿನಲ್ಲಿ ಭಾನುವಾರ ನಡೆಯಲಿರುವ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣಾ ಹಿನ್ನೆಲೆಯಲ್ಲಿ ಪ್ರಚಾರ ಬಿರುಸುಗೊಂಡಿದ್ದು ಜಿಲ್ಲಾಧ್ಯಕ್ಷ ಆಕಾಂಕ್ಷಿ ಕೈವಾರ ಶ್ರೀನಿವಾಸ್ ಪರ ತಮ್ಮ ಬೆಂಬಲಿಗರು ತಾಲೂಕಿನಲ್ಲಿ ಪ್ರಚಾರ ನಡೆಸಿದರು. ನಂತರ ಕನ್ನಡ ಪರ ಹೋರಾಟಗಾರ ಜಿ ಬಾಲಾಜಿ ಮಾತನಾಡಿ, ಕೈವಾರ ಶ್ರೀನಿವಾಸ್ ಅವರು ಜಿಲ್ಲಾಧ್ಯಕ್ಷ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಇವರು ಎರಡನೇ ಬಾರಿ ಚುನಾವಣೆ ನಿಂತಿದ್ದು ಇವರು ಕಳೆದ ಬಾರಿ ಕನ್ನಡ ಕಂಪು ಹರಡಿಸುವಲ್ಲಿ ಸಫಲರಾಗಿದ್ದಾರೆ. ಅನೇಕ ಸಾಹಿತ್ಯ ಪರಿಷತ್ ಕಾರ್ಯಕ್ರಮಗಳನ್ನು ನಡೆಸಿ ಜನಪ್ರಿಯಗೊಂಡಿದ್ದಾರೆ. ಈ ಬಾರಿ ಕೂಡ ಇವರನ್ನು ಗೆಲ್ಲಿಸಲು ನಾವು ಕೈಜೋಡಿಸಬೇಕು ಅಂದರು. ಕಳೆದ 5 ವರ್ಷಗಳಲ್ಲಿ ಉತ್ತಮ ಸೇವೆ ಸಲ್ಲಿಸಿದ್ದಾರೆ ಎಂದರು. ಕನ್ನಡದ ಜಾಗೃತಿಯನ್ನು ಮೂಡಿಸಿ ವಿಶೇಷವಾದ ಕಾರ್ಯಕ್ರಮಗಳೊಂದಿಗೆ ಗಡಿನಾಡಲ್ಲಿ ಕನ್ನಡದ ಅರಿವನ್ನು ಮೂಡಿಸಿರ್ತಕ್ಕಂಥ ಕೀರ್ತಿ ಕೈವಾರ ಶ್ರೀನಿವಾಸ್ ಅವರಿಗೆ ಸಲ್ಲುತ್ತೆ. ಮೂಲತಃ ಕೈವಾರ ಶ್ರೀನಿವಾಸ್ ಅವರು ಅತ್ಯಂತ ಸರಳ ವ್ಯಕ್ತಿ, ಯಾವುದೇ ಅಧಿಕಾರದ ಹಮ್ಮಿಲ್ಲದೆ ಎಲ್ಲರೊಂದಿಗೆ ಬೆರೆಯುವಂಥ ಸ್ನೇಹಜೀವಿ. ಇಡೀ ಜಿಲ್ಲೆಯಲ್ಲಿ ಅವರ ಜೊತೆ ನಾನು ಓಡಾಡಿದಾಗ ಇಡೀ ಜಿಲ್ಲೆಯಲ್ಲಿ ಅನೇಕ ಯುವಕರು, ಅನೇಕ ನಮ್ಮ ನಿವೃತ್ತ ಅಧಿಕಾರಿಗಳು, ಭಾಳಷ್ಟು ಜನ ಅವರಿಗೆ ಅವ್ರ ಪರ ಬೆಂಬಲವಾಗಿ ನಿಂತಿದ್ದಾರೆ. ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳೋದು ಸದಸ್ಯರಲ್ಲಿದೆ, ಕನ್ನಡದ ಬಗ್ಗೆ ಕಾಳಜಿ ಇರತಕ್ಕಂಥವ್ರನ್ನ, ಕನ್ನಡದ ಬಗ್ಗೆ ಬದ್ಧತೆ ಇರತಕ್ಕಂಥವ್ರನ್ನ. ನಂತರ ಜಿಲ್ಲಾಧ್ಯಕ್ಷ ಆಕಾಂಕ್ಷಿಯಾದ ಕೈವಾರ ಶ್ರೀನಿವಾಸ್ ಮಾತನಾಡಿ, ಕಳೆದ 5 ವರ್ಷಗಳಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಕನ್ನಡ ಭಾಷೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ, ಅದರಲ್ಲೂ ಆಂಧ್ರದ ಗಡಿ ಭಾಗದಲ್ಲಿರುವ ತಾಲೂಕುಗಳಲ್ಲಿ ವಿವಿಧ ರೀತಿಯ ಸೇವೆ ಮಾಡಲು ಮತ್ತೆ ಅವಕಾಶ ಮಾಡಿಕೊಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸುವುದು ನನ್ನ ಆಶಯವಾಗಿದೆ ಎಂದರು. ತಾಲೂಕಿನಲ್ಲಿ ಕನ್ನಡ ಭವನ ನಿರ್ಮಿಸಲು ನನ್ನ ಪರಿಶ್ರಮ ಮಾಡಬೇಕಿದೆ. ಇದರಿಂದ ಕನ್ನಡ ಉಳಿಸಿ ಬೆಳೆಸಲು ಸಹಕಾರ ಆಗುತ್ತದೆ. ಜಿಲ್ಲೆ ಹಾಗೂ ತಾಲೂಕಿನಲ್ಲಿರುವ ಕನ್ನಡ ಭಾಷೆ ಅಭಿಮಾನಗಳನ್ನು ಗುರುತಿಸಿ ಅವರ ಸಮಗ್ರ ಅಭಿವೃದ್ಧಿಗೆ ನನ್ನ ಸೇವೆ ನೀಡುತ್ತೇನೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಕಳೆದ 5 ವರ್ಷಗಳಿಂದ ಅನೇಕ ಕನ್ನಡ ನಾಡು ನುಡಿ ನೆಲ ಜಲ ರಕ್ಷಣೆಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಿರಂತರವಾಗಿ ನಿತ್ಯೋತ್ಸವವಾಗಿ ಕನ್ನಡದ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದೇನೆ. ಆ ನಿಟ್ಟಿನಲ್ಲಿ
ಪ್ರತಿ ನಿತ್ಯವೂ ಕೂಡ ಕನ್ನಡದ ಕಾರ್ಯಕ್ರಮ ಆಗೋ ರೀತಿಯಲ್ಲಿ ಜಿಲ್ಲೆಯಾದ್ಯಂತ ಯಾವುದೇ ಅನುದಾನ ಇಲ್ಲದೆ ಮನೆ ಅಂಗಳದಲ್ಲಿ ನುಡಿಸಿರಿ, ಶಾಲೆ ಅಂಗಳದಲ್ಲಿ ನುಡಿಸಿರಿ, ಕಸಾಪ ನಡೆ ಸಾಧಕರ ಕಡೆ ಗಾನ ಸಿರಿ, ವನಸಿರಿ ನುಡಿಸಿರಿ, ತತ್ವಾಮೃತ ಇತ್ಯಾದಿ ಕಾರ್ಯಕ್ರಮಗಳ ಅಷ್ಟೇ ಅಲ್ಲದೆ ತಾಲೂಕು ಸಮ್ಮೇಳನಗಳು, ಜಿಲ್ಲಾ ಸಮ್ಮೇಳನಗಳು ಮತ್ತು ಜಯಂತಿಗಳು, ಅದರ ಒಟ್ಟಿಗೆ ರಾಷ್ಟ್ರಮಟ್ಟದ ಕವನ ಸ್ಪರ್ಧೆ ಮತ್ತು ವಿಚಾರ ಸಂಕಿರಣಗಳು, ಕವಿ ಕಾವ್ಯ ಕಮ್ಮಟಗಳು, ವಿಜ್ಞಾನ ಮತ್ತು ಸಾಹಿತ್ಯಿಕ ವಸ್ತು ಪ್ರದರ್ಶನಗಳು, ಹೀಗೆ ಹತ್ತು ಹಲವಾರು ಸಾಹಿತ್ಯಿಕ ಚಟುವಟಿಕೆಗಳನ್ನು ಮಾಡುವುದರ ಮುಖೇನ ಕನ್ನಡದ ಕಂಪಾಗಿ ಕಂಪನ ಇಂಪಾಗಿ ಪ್ರಸರಿಸಲಿಕ್ಕೆ ಎಲ್ಲರ ನಿಮ್ಮೆಲ್ಲರ ಸಹಕಾರದಿಂದ ತೊಡಗಿಸ್ಕೊಂಡಿದ್ದೇನೆ. ಇನ್ನಷ್ಟು ನಗರದ ವಿವಿಧ ಸಂಘಟನೆಗಳ ಮುಖಂಡರನ್ನು ಭೇಟಿ ಮಾಡಿ ಮತಯಾಚನೆ ಮಾಡಿದರು. ಇದೇ ವೇಳೆಯಲ್ಲಿ ಮಾಜಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಹಾಗೂ ಜಿಲ್ಲಾ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಮಾಜಿ ಕಾರ್ಯದರ್ಶಿ ಎನ್ ಕೆ ಗುರುರಾಜ್ ರಾವ್ ಹಾಜರಿದ್ದರು. ಆರ್ ಮಂಜುನಾಥ್, ಆಮೋಗ್ ಟಿವಿ, ಗೋರ್ಬಿದ್ನೂರು. ಸದಾಶಿವ ವರದಿ ಆಯೋಗ ಜಾರಿಗೊಳಿಸುವಂತೆ ಆಗ್ರಹಿಸಿ ನಡೆಯುವ ಹೋರಾಟಕ್ಕೆ ಜಿಲ್ಲೆಯ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯವರು ಭಾಗವಹಿಸಿ ಬೆಂಬಲ ಸೂಚಿಸಬೇಕು ಅಂತ ರಾಜ್ಯ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಮಹಿಳಾ ಅಧ್ಯಕ್ಷೆ ವೀಣಾರಾಮು ಹೇಳಿದರು. ನಗರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಮಾದಿಗ ಮೀಸಲಾತಿ ಸಮಿತಿ ವತಿಯಿಂದ ಸದಾಶಿವ ಆಯೋಗ ವರದಿ ಆಯೋಗ ಜಾರಿ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಗುವುದು. ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಮಾದಿಗ ಸಮುದಾಯದವರು ಹೆಚ್ಚಾಗಿ ಪಾಲ್ಗೊಂಡು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಿದೆ ಎಂದರು. ಸರ್ಕಾರಕ್ಕೆ ವರದಿ ಸಲ್ಲಿಸಿ ವರ್ಷಗಳೇ ಕಳೆದರೂ ಇದುವರೆಗೂ ಯಾವ ಸರ್ಕಾರವೂ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಡ ತರುವ ಕೆಲಸ ಮಾಡಬೇಕಿದೆ. ಸದಾಶಿವ ಆಯೋಗ ವರದಿ ಜಾರಿ ಮಾಡಿದರೆ ಮಾದಿಗ ಜನಾಂಗಕ್ಕೆ ಅನುಕೂಲವಾಗಲಿದ್ದು ಸಾಮಾಜಿಕವಾಗಿ ಆರ್ಥಿಕವಾಗಿ ಬೆಳೆಯಲು ಸಹಕಾರಿಯಾಗುತ್ತದೆ. ಆದ್ದರಿಂದ ಸದಾಶಿವ ಆಯೋಗ ವರದಿ ಜಾರಿಗೆ ಪಟ್ಟು ಹಿಡಿದು ನಮ್ಮ ಹೋರಾಟ ಮುಂದುವರಿಸಬೇಕಿದೆ ಎಂದರು. ಹೋರಾಟ ಸಮಿತಿ ಇವತ್ತಿನ ದಿನದಲ್ಲಿ ಚಿಕ್ಕಬಳ್ಳಾಪುರ ಅಂಬೇಡ್ಕರ ಭವನದಲ್ಲಿ ನಾವು ನಮ್ಮ ರಾಷ್ಟ್ರೀಯ ನಾಯಕರು ಮಂದಕೃಷ್ಣ ಅಣ್ಣ ಅವರ ಆದೇಶ ಮೇರೆಗೆ 16ನೇ ತಾರೀಕು ನಿಗದಿಪಡಿಸಿದ್ವಿ. ಕಾರಣಾಂತರಗಳಲ್ಲಿ ಅಣ್ಣ ಅವರು ಬೆಂಗಳೂರಿಗೆ ಬರೋ ಕಾರಣದಿಂದ ಈ ಸಭೆಯನ್ನು ನಾವು ಮುಂದಿನ ಒಂದು ದಿನಾಂಕದೊಳಗೆ ಮುಂದೂಡಲಾಗಿದೆ. ನಮ್ಮ ಒಂದು ಜನಗಳು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆ ವಾರ 15 ದಿನದಿಂದ ಹೇಳಿದ್ವಿ ಎಲ್ಲ ತಾಲೂಕುಗಳಿಗೆ. ಅವರು ಎಲ್ಲ ಬಸ್ ಚಾರ್ಜ್ಗಳಿಟ್ಕೊಂಡು ಬಂದಿದ್ದಾರೆ. ಅವರು ಒಂದು ಮನಸ್ಸು ಸಫಾರ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾವೊಂದು ಚರ್ಚೆ ಸಭೆ ಇಟ್ಕೊಂಡು ಅವ್ರಿಗೆ ಒಂದು ಮನಸ್ಸು ಸಮಾಧಾನಕ್ಕೋಸ್ಕರ ನಾವು ಅವರಿಗೆ ಕಾರಣ ತಿಳಿಸಿದ್ದೀವಿ ಅಷ್ಟೇ ಈ ಸಭೆ. ತಮ್ಮ ಹೆಸರು ಮೇಡಮ್? ವೀಣಾರಾಮು, ರಾಜ್ಯ ಮಹಿಳಾ ಅಧ್ಯಕ್ಷರು. ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಸಭೆಯನ್ನು ನಾವು ಕರೆದಿದ್ದೀವಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಮಂದಕೃಷ್ಣನವರು ಬೆಂಗಳೂರಿಗೆ ಬರೋ ಕಾರಣಾಂತರಗಳಿಂದ ನರಸಪ್ಪನವರ ಆದೇಶದ ಮೇರೆಗೆ ಈ ಸಭೆಯನ್ನು ಮುಂದೂಡಲಾಗಿದೆ. ಮತ್ತು ಈ ಒಂದು ಸಭೆಯಲ್ಲಿ ಸದಾಶಿವ ವರದಿಯ ಜಾರಿಯ ಬಗ್ಗೆ ಮತ್ತು ನಾವು ಡೆಲ್ಲಿ ಚಲೋ ಕಾರ್ಯಕ್ರಮದ ಪೂರ್ವ ಸಿದ್ಧತೆಯ ಬಗ್ಗೆ ಚರ್ಚೆ ಮಾಡಿಕೊಂಡು ಮುಂದಿನ ಏನು ರಾಷ್ಟ್ರೀಯ ಮತ್ತು ರಾಜ್ಯಾಧ್ಯಕ್ಷರು ಏನು ಅಪ್ಪಣೆ ಮಾಡ್ತಾರೆ ಅವರ ಒಂದು ಅಧೀನದಲ್ಲಿ ಹೋಗ್ಬಿಟ್ಟು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿಬಿಟ್ಟು ತೀರ್ಮಾನ ತಗೊಂಡಿದ್ದೀವಿ. ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ರಾಮಪ್ಪ, ನರಸಿಂಹಮೂರ್ತಿ, ದಾಸ್, ಶ್ರೀನಿವಾಸ್ ಸೇರಿದಂತೆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಸದಸ್ಯರು ಹಾಜರಿದ್ದರು. ಎನ್ ಸತೀಶ್, ಅಮೋಗ್ ಟಿವಿ, ಚಿಕ್ಕಬಳ್ಳಾಪುರ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಗ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.